صلي على سيدنا محمد اللهم صلي على سيدنا محمد تيري رنگ رنگ تيري رنگ رنگ تيري رنگ رنگ تيري رنگ تيري رنگ رنگ تيري رنگ رنگ تيري رنگ رنگ مولا رنگ رنگ تيري رنگ رنگ تيري رنگ السلام عليكم ورحمة الله بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد يلا كرمغلغو وندريتيا پرتفل والل لبيواغود مكة دا حرمنا اللي ماڑو عبادت گي لكشة گٹل پرتفل ايدي رمضانين اللي ماڑو عبادت گل گي پرتفل اشتندو هيلولو سادية ويلا ಇದೇ ರೀತಿ ಒಂದೊಂದು ಕಾಲಕ್ಕೂ ಒಂದೊಂದು ಸಮಯಕ್ಕೂ ಒಂದೊಂದು ನಿಮಿಷಕ್ಕೂ ಪ್ರತಿಫಲ ವ್ಯತ್ಯಾಸವಿದೆ. ದೊಡ್ಡ ಉನ್ನತ ಪ್ರತಿಫಲ ಲಕ್ಷಗಟ್ಟಲೆ ಕೂಲಿ ಸಿಗುವ ಒಂದು ಸುನ್ನತ್ ನಮಾಜ್ ಆಗಿದೆ ತಹಜ್ಜುದ್ ಸುನ್ನತ್ ನಮಾಜ್. ಮಕ್ಕದ ಮಸ್ಜಿದಿನಿಂದ ನಮಾಜ್ ಮಾಡಿದರೆ, ಕಾಬದ ಪರಿಸರದಲ್ಲಿ ನಿಂತು ನಮಾಜ್ ಮಾಡಿದರೆ ಲಕ್ಷಗಟ್ಟಲೆ ಪ್ರತಿಫಲ ಸಿಗುವ ರೀತಿ ತಹಜ್ಜುದ್ ನಮಾಜಿಗೂ ಪ್ರತಿಫಲ ಸಿಗುತ್ತದೆ ಎಂದು ಹದೀಸಿನಲ್ಲಿ ಬಂದಿದೆ. ಇಮಾಮ್ ದಮ್ಯಾತು ಇರಲ್ಲಾಹುನ್ನು ಹದೀಸ್ ರಿಪೋರ್ಟ್ ಮಾಡಿದ್ದಾರೆ. ಅಲ್ಲಾಹನಿಗೆ ಬಹಳ ಇಷ್ಟ ಇರುವ ಇಬಾದತ್ ಆಗಿದೆ ಓರ್ವ ದಾಸನು ಮಧ್ಯರಾತ್ರಿ ಎದ್ದು ನಮಾಜ್ ಮಾಡುವುದು ಎಂಬುದು. ಅವರಿಗೆ ಸ್ವರ್ಗದಲ್ಲಿ ಸ್ಫಟಿಕದಿಂದಿರುವ ಒಂದು ಅರಮನೆಯು, ಅದರೊಂದಿಗೆ ಮಹೇಶ್ವರದಲ್ಲಿ ಆ ದಾಸನ ಮುಖ ಪ್ರಕಾಶಿಸುವುದು, ಪರಲೋಕದಲ್ಲಿ ಎಲ್ಲರೂ ವಿಚಾರಣೆಯಲ್ಲಿರುವಾಗ ಮಹೇಶ್ವರದಲ್ಲಿ ಬೆವರಿನಲ್ಲಿ ಮುಳುಗಿ ಹೋಗುವ ಸಮಯದಲ್ಲಿಯೂ ವಿಚಾರಣೆಯಲ್ಲಿರುವಾಗಲೆಲ್ಲ ಯಾವುದೇ ಹಿಸಾಬಿಲ್ಲದೆ ಯಾವುದೇ ರೀತಿಯ ವಿಚಾರಣೆವಿಲ್ಲದೆ ಸ್ವರ್ಗಕ್ಕೆ ತುಂಬ ಕೋಲ್ ಆಗಿ ಹೋಗಲು ಸಾಧ್ಯವಿರುವ ಒಂದು ಇಬಾದತ್ ಆಗಿದೆ ಮಧ್ಯರಾತ್ರಿಯಲ್ಲೆದ್ದು ಅಲ್ಲಾಹನಿಗೆ ಎರಡು ರಕಾತ್ ತಹಜ್ಜುದ್ ನಮಾಜ್ ಮಾಡುವುದು. ನಮ್ಮ ಪೂರ್ವಿಕ ಮಹಾತ್ಮಾಕಲ ಚರಿತ್ರೆಯನ್ನು ಪರಿಶೋಧಿಸಿ ನೋಡಿದರೆ 40 ವರ್ಷಗಳ ಕಾಲ ಇಶಾಯಿನ ಉಲುವಿನೊಂದಿಗೆ ಸುಬಹಿ ನಮಾಜ್ ಮಾಡಿದ ಮಹಾತ್ಮಾಕಲಿದ್ದಾರೆ. ರಾತ್ರಿ ನಿದ್ರಿಸದೇ ಇಬಾದತ್ ಮಾಡಿದವರು. ಜೀರಾನಿರಲಿ ಅಲ್ಲಾಹುನ್ನರವರು, ಬಿಸುರುಲ್ ಹಾಫಿರಲಿ ಅಲ್ಲಾಹುನ್ನರವರು, ಯಜೀದು ರಕ್ಕಾಸರಲಿ ಅಲ್ಲಾಹನ್ನು, ಮಾಲಿಕ್ ಬುನ್ ದಿನಾರರಲಿ ಅಲ್ಲಾಹನ್ನು, ಮಹದಿಯಾದರ್ ಅಬಿತುಲ್ ಅದಬಿಯರಲಿ ಅಲ್ಲಾಹನ್ನು ಅನ್ಹಾ, ಹಾಗೆ ಉದ್ದದ ಒಂದು ಸಾಲೆ ಇಮಾಮ್ ಶಹರಾನಿರಲಿ ಅಲ್ಲಾಹನ್ನು ಅಲ್ಲಿಯ ತಂಬೀಹುಲ್ ಮುಹತ್ತರ್ರೀನ್ ಎಂಬ ಗ್ರಂಥದಲ್ಲಿ ಉದ್ಧರಿಸುತ್ತಿದ್ದಾರೆ. ಅದೇ ರೀತಿ ತರಹ ಅವರ ತರಹ ನಮಾಜ್ ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಇದು ರಮಲಾನ್ ತಿಂಗಳಾಗಿದೆ. ಹೇಗಿದ್ದರೂ ನಾವು ಅತ್ತಾಲಕ್ಕೆ ಸಹರಿಗೆ ಏಲುವವರು. ಆ ಸಮಯದಲ್ಲಿ ಒಂದು ಎರಡು ರಕಾತ್ ತಹಜ್ಜುದ್ ನಮಾಜ್ ನಿರ್ವಹಿಸಿದರೆ ನಮ್ಮ ಒಲಿತು ಕೆಡುಕುಗಳನ್ನು ಅಲಿಯುವ ಸಮಯದಲ್ಲಿ ಆ ತಹಜ್ಜುದೇ ಸಾಕು. ಒಲಿತಿನ ತಕ್ಕಡಿಯಲ್ಲಿ ಅಷ್ಟಕ್ಕೋ ಪ್ರತಿಫಲವಿದೆ. ತಹಜ್ಜುದಿನ ಕುರಿತು ವಿಶದೀಕರಿಸಲಿಕ್ಕೋಸ್ಕರ ಮಾತ್ರ, ಅದರ ಪ್ರತಿಫಲ ಹೇಳಲಿಕ್ಕೋಸ್ಕರ ಮಾತ್ರ ಹಾಫಿಲ್ ಇಬ್ನು ಅಬಿದ್ದುನ್ ರಹಿಮಹುಲ್ಲಾ ಒಂದು ಕಿತಾಬನ್ನೇ ಬರೆದಿದ್ದಾರೆ. ಎಷ್ಟಾಗಿದೆ ಅದರ ಪ್ರತಿಫಲ! ಮಹಾನರಾದ ಜುನೇದುಲ್ ಬಗ್ದಾದಿ ರಲಿಯಲ್ಲಾಹುಅನ್ಹು ವಫಾತಾಗಿ ಅವರನ್ನು ಒಬ್ಬರು ಸ್ವಪ್ನದಲ್ಲಿ ದರ್ಶಿಸಿದಾಗ ಕೇಳಿದರು, ಏನಾಗಿದೆ ಅಲ್ಲಿಯ ಅವಸ್ಥೆ? ಮಾ ಫಅಲಲ್ಲಾಹು ಬಿಕ್, ಅಲ್ಲಾಹನು ನಿಮ್ಮನ್ನು ಏನು ಮಾಡಿದನು? ಮಹಾನರು ಕೊಟ್ಟ ಉತ್ತರ, ನನಗೆ ಅತ್ಯಂತ ಅತಿ ಹೆಚ್ಚಾಗಿ ನಾನು ಭೂಲೋಕದಲ್ಲಿ ಮಾಡಿದ ಇಬಾದತ್ತಿನಲ್ಲಿ ನನಗೆ ಅತ್ಯಂತ ಹೆಚ್ಚಾಗಿ ಉಪಕಾರವಿದ್ದದ್ದು ಮಧ್ಯರಾತ್ರಿಯಲ್ಲಿರುವ ನಮಾಜ್ ಆಗಿದೆ ಅಥವಾ ತಹಜ್ಜುದ್ ಆಗಿದೆ. ಸೂಫಿಯಾದ ಜುನೇದುಲ್ ಬಗ್ದಾದ್ರಲ್ಲಿ ಅಲ್ಲಾಹನ್ನರಂಥ ಮಹಾನ್ ಕೂಡ ಹೇಳುವುದು ಅತ್ಯಂತ ಉಪಕಾರ ಹೊಂದಿದ ಒಂದು ಇಬಾದತ್ತಾಗಿ ತಹಜ್ಜುದನ್ನು ಪರಿಚಯಿಸುತ್ತಿದ್ದಾರೆ. ತಹಜ್ಜುದ್ ಸ್ಥಿರವಾಗಿ ನಿರಂತರವಾಗಿ ನಮಾಜ್ ಮಾಡುವ ವ್ಯಕ್ತಿಗೆ ಮಹಾನರಾದ ಅಬುಲ್ ವಲೀದ್ ನೈಸಾಬೂರಿ ರಲಿ ಅಲ್ಲಾಹನ್ನು ಹೇಳುವುದಾಗಿದೆ, ಅವರ ಸ್ವಂತ ಕುಟುಂಬವನ್ನು ಅವರ ಮನೆಯವರನ್ನು ಶಫಾತ್ ಮಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬಹುದೆಂದು. ನಮಗೂ ಅದು ಸಾಧ್ಯವಾಗಬೇಕಲ್ಲವೇ? ರಮಲಾನಿನಲ್ಲಿ ನಾವು ಆರಂಭಿಸಿ ಜೀವನ ಪರ್ಯಂತ ನಮಾಜ್ ಮಾಡಲು ನಮಗೆ ಸಾಧ್ಯವಾಗಬೇಕು. ಅಲ್ಲಾಹನು ನಿರಂತರ ತಹಜ್ಜುದ್ ನಮಾಜ್ ಮಾಡಲಿಕ್ಕೆ ನಮಗೆಲ್ಲರಿಗೂ ತೌಫೀಕ್ ನೀಡಲಿ.